ಸರ್, ಪ್ರೆಸ್ ಮೀಟ್ ಮುಗಿಸಿ ಬಂದು ಐ ಥಿಂಕ್ ಒಂದು ವಾರ ಆಯಿತು. ಟ್ರೇಲರ್ ರಿಲೀಸ್ ಆಗಿ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತು. ಸೊ ಹತ್ತತ್ರ ಈಗ 60 ಮಿಲಿಯನ್ ರೀಚ್ ಆಗೋದಕ್ಕೂ ಕೂಡ ಕೆಲವೇ ಕ್ಷಣಗಳು ಸಾಕು ಅಂತ ಅನಿಸುತ್ತೆ. ಹೇಗಿದೆ ಸರ್ ಖುಷಿ? ಅದೇ ಒಂದು ಸ್ವಲ್ಪ ಭಯ ಇತ್ತು ತಗೊಂತಾರೆ ಅಂತ, ಬಟ್ ನೋಡಿದವರೆಲ್ಲರೂ ಪಾಸಿಟಿವ್ ರಿಯಾಕ್ಷನ್ ಇದೆ, ಅದೊಂದು ತುಂಬಾ ಖುಷಿ ಇದೆ. ಈಗ ಸಿನಿಮಾನು ಆ್ಯಕ್ಚುಲಿ ಇಡೀ ಎಂಟೈರ್ ಸಿನಿಮಾ ಹೀಗೆ ಇರುತ್ತೆ, ಫುಲ್ ಎಂಗೇಜಿಂಗ್ ಆಗಿರುತ್ತೆ, ಇದೇ ಥರ ಕ್ವಾಲಿಟಿ ಎಲ್ಲ ಹೀಗೆ ಇರುತ್ತೆ. ಓಕೆ, ಹಲವು ಪ್ರಥಮಗಳಿಗೆ ಈ ಸಿನಿಮಾ ಸಾಕ್ಷಿ ಆಗ್ತಾ ಇದೆ ಅಂತಲೇ ಹೇಳಬಹುದು. ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡದ ಸಿನಿಮಾ ಹೋಗ್ತಾ ಇರೋದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು, ಕನ್ನಡಿಗರ ಹೆಮ್ಮೆಯ ಸಿನಿಮಾ ಅಂತ ಕೂಡ ನಾವು ಎದೆ ತಟ್ಟಿ ಹೇಳಬಹುದು ಸರ್. ಸೊ ಜನ ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಬಂದಂಥ ಪತ್ರಕರ್ತರು, ವಿದೇಶಿ ಪತ್ರಕರ್ತರು ಕೂಡ ಒಳ್ಳೆ ರೀತಿಯಲ್ಲಿ ನಿಮ್ಗೆ ರಿಪ್ಲೈ ಮಾಡಿದ್ದಾರೆ, ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ, ಅದೆಲ್ಲವನ್ನು ಕೂಡ ನಾನು ಗಮನಿಸ್ತಾ ಇದೆ. ನಿಮಗೆ ಆವತ್ತು ನಡೆದಂಥ ಆ ಪತ್ರಿಕಾಗೋಷ್ಠಿಯ ಬಗ್ಗೆ ಸ್ವಲ್ಪ ಹಂಚ್ಕೊಳ್ಳಿ ಸರ್, ಆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಹೇಳಿ. ನನಗೆ ಅದೇ, ನಾನು ಇಲ್ಲಿಗೆ ಹೋಗಕ್ಕೆ ಮುಂಚೆನೂ ಹೇಳೋದಲ್ಲ, ಐ ಡೋಂಟ್ ವಾಂಟ್ ಟು ಗೆಟ್ ಪ್ರಿಪೇರ್ಡ್, ಐ ವಾಂಟ್ ಟು ಬಿ ರಿಯಲ್, ಏನು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ. ಬಟ್ ಅವ್ರು ಏನೇನು ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದು, ಅದು ಅವ್ರು ಕೇಳೋ ಪ್ರಶ್ನೆಗಳೇ ಬೇರೆ ಥರ ಇತ್ತು, ಇಂಡಿಯಾ ಬಗ್ಗೆ ಕೇಳಿದ್ರು. ಸೊ ಈ ಥರ ಸಾಕಷ್ಟು ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಬಂತು. ಓಕೆ, ವಿ ಮ್ಯಾನೇಜ್ಡ್ ಅನ್ನೋ. ಅಲ್ಲ, ನಾನು ಗಮನಿಸಿದೆ ಇಂಡಿಯಾ ಬಗ್ಗೆ ಕೇಳಿದಾಗ ಅಷ್ಟು ಡೀಟೇಲ್ ಆಗಿ ಹೇಳಿದ್ರಂತೆ. ಆದರೆ ಇವನ್ ನಾವುಗಳು ಅಷ್ಟೇನು ಹಾರ್ಡ್ ವರ್ಕ್ ಮಾಡಿಲ್ಲ, ತಿಳ್ಕೊಳಕ್ ಹೋಗಲ್ಲ ಯಾವ ಬಿಡುಗರು ಅಂತ ಹೇಳ್ಬಿಟ್ಟು ನೀವು ಅದೇನೆ ಕೇಳಿದ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಆಯ್ತು. ಓಕೆ, ಆಲ್ಸೋ 21 ಕಂಟ್ರಿಯಿಂದ ಬಂದಿದ್ರು, ಲಾಸ್ಟ್ ಮೂಮೆಂಟ್ ವರ್ಗು ಯಾರ್ದಾನ ಫ್ಲೈಟ್ ಮಿಸ್ ಆಗತ್ತ ಅಂತ ನಾವು ಅನ್ಕೊಂಡಿದ್ದು. 27-28 ಜನ ಬರ್ತಾರೆ ಅಂತ ನಾವು ಕರ್ತಿಯವ್ರು ಎಲ್ಲಾರ್ಗು ವೀಸಾ ಆಗಿ 33 ಜನ ಬಂದ್ರು. ಓಕೆ, ಸೊ ಅಷ್ಟು ಜನನು ಪ್ರಶ್ನೆ ಮಾಡೋರು, ಅಷ್ಟು ಜನನು ಅಲ್ಲಿಗೆ ಹೋಗಿ ಯೂಸ್ ಮಾಡ್ತಾ ಇದ್ದಾರೆ. ಇನ್ನೇನು ಆ ಕಂಟೆಂಟ್ಸ್ ಎಲ್ಲ ಇನ್ನೇನು ಅಲ್ಲಿಂದ ಬರುತ್ತೆ. ಸೊ ಇಟ್ ವಾಸ್ ಸಮಥಿಂಗ್ ಪಾಸಿಟಿವ್. ವಾಟ್ ಹ್ಯಾಪೆಂಡ್, ದಿ ಬೆಸ್ಟ್ ಪ್ರಶ್ನೆ ಅಂತ ಇದ್ರೆ ಯಾವುದು ಅಂತ ಹೇಳಬಹುದು ಅಂತ ಹೇಳಿ, ಯಾವುದು ನಿಮ್ಗೆ ಬೆಸ್ಟ್ ಕ್ವೆಶನ್ ಅಂತ ಅನ್ಸುತ್ತಂತ, ಟ್ರೇಲರ್ ನೋಡಿ ವಿದೇಶಿಗರು ಕೇಳಿದಂತಹ ಪ್ರಶ್ನೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತ ಅಂತ ಹೇಳಿ. ಏನ್ ನೀ ಸಾಕಷ್ಟು ಯಾಕೆ ವರ್ಲ್ಡ್ ವೈಡ್ ಹೋಗಿದ್ದೀರಾ ಈ ತರ ಎಲ್ಲ ಪ್ರಶ್ನೆಗಳು ಕೇಳಿದ್ರಲ್ಲ, ನಮ್ಗೆ ಗೊತ್ತಿರೋ ಜೆನ್ಯೂನ್ ಆಗಿ ನಮ್ಗೆ ಒಂಚೂರು ಆಸ್ ಅನ್ ಆಕ್ಟರ್ ಎಸ್ಟಾಬ್ಲಿಷ್ ಆಗಬೇಕು, ಇದನ್ನೇ ಈ ತರನೇ ಹೇಳಿದ್ದೀನಿ ನಾನು. ಓಕೆ, ಯಾ ನಮ್ಮ ಮಾರ್ಟಿನ್ ಟೀಮಿಂದ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನೋದು ಒಂದು ಖುಷಿ ವಿಚಾರ ಇದೆ ನಮಗೆ ಅಂತಲ್ಲ, ಇಡೀ ಎಂಟೈರ್ ಟೀಮ್ಗೆ, ಫ್ರೆಂಡ್ಸು. ಇನ್ಫ್ಯಾಕ್ಟ್ ನೀವು ನೋಡ್ದಂಗೆ ಮುಂಬೈ ಅವ್ರಿಗೂ ಅವ್ರೂ ಅಷ್ಟೇ, ಅವರು ಅಪ್ರಿಷಿಯೇಟ್ ಮಾಡೋದು ಫಸ್ಟ್ ಟೈಮ್ ಹಿಂಗೆ ಆಗಿರೋದು, ಇನ್ನು ಅಲ್ಲಿ ಈ ಥರ ಆಗಲಿ, ನಮ್ಮ ಬಾಲಿವುಡಲ್ಲೂ ಈ ಥರ ಇನ್ನು ಮುಂದೆ ನಡೆಯುತ್ತೆ, ಖುಷಿ ಆಯಿತು. ಐ ಥಿಂಕ್ ಇದು ಈ ಥಿಂಗ್ ಹೌದು, ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿ ಅಲ್ಲಿರೋರಿಗೆ ಮುಂಬೈ ಅವ್ರಿಗೆ ಇಷ್ಟ ಆಗಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಅಂತ, ಇಟ್ ವಾಸ್ ಸಮಥಿಂಗ್ ವಿ ರಿಯಲಿ ಫೆಲ್ಟ್ ಗುಡ್. ಐ ಥಿಂಕ್ ನಿಮ್ಮದೇ ಯೋಚನೆ ಅಂತ ಕೇಳ್ಪಟ್ವಿ ಸರ್, ಇದೆಲ್ಲವೂ ಕೂಡ ಏನು ಪ್ಲಾನಿಂಗ್ ಆಯಿತು, ಇದೆಲ್ಲವೂ ಕೂಡ ಧ್ರುವ ಅವರ ಅದೇ ಪ್ಲಾನಿಂಗು, ಅವ್ರದ್ದು ಪ್ರಯತ್ನ ಅಂತಲೂ ಹೇಳ್ತಾರೆ. ಹೆಂಗೆ ಉಳೀತು ಅಂತ ಹೇಳಿ ಸರ್. ಅಲ್ಲ, ಈಗ ಒಂದು ಬೆಂಚ್ ಮಾರ್ಕ್ ಇತ್ತಲ್ಲ ಪ್ಯಾನ್ ಇಂಡಿಯಾ ಅನ್ನೋದು, ಅದಕ್ಕಿಂತ ಒಂದು ಸ್ಟೆಪ್ ಇನ್ನೊಂದು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಫಸ್ಟ್ ಬಂದಿದ್ದೆ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಯಾರು ಮಾಡಿಲ್ಲ ಅಂತ ಬಂತು. ಸೊ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಟೀಮ್ ಎಲ್ಲ ನಮ್ಮದು ಅಂತಲ್ಲ ಮೇಡಮ್, ಇಡೀ ಎಂಟೈರ್ ಟೀಮ್ ಡಿಸಿಷನ್. ಸೊ ಫೈನಲಿ ಆಯಿತು. ಓಕೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.